ದೇಶದ ಹೆಣ್ಣು ಮಕ್ಕಳಿಗೆ ರೋಗ ಬರಬಾರದೆಂದು ಮನಗಂಡು ಪ್ರಧಾನಿ ಮೋದಿ ಅವರು ಉಚಿತ ಗ್ಯಾಸ್ ನೀಡಿದ್ದಾರೆ. ಮಹಿಳೆಯರು ಆರೋಗ್ಯ ಕಾಪಾಡಿಕೊಳ್ಳಬೇಕು. ಈ ಯೋಜನೆ ದೇಶದ ಮಹಿಳೆಯರಿಗೆ ಅನುಕೂಲವಾಗಲಿದೆ ಎಂದು ಶಾಸಕ ದುರ್ಯೋಧನ್ ಐಹೊಳೆ ಹೇಳಿದರು. ಜೈನಾಪುರ ಗ್ರಾಮದಲ್ಲಿ ಉಜ್ವಲ ಯೋಜನೆಯಡಿ 87 ಉಚಿತ ಗ್ಯಾಸ್ ವಿತರಣೆ ಹಾಗೂ 10 ಸ್ವಸಹಾಯ ಸಂಘಗಳಿಗೆ ಸಹಾಯಧನ ವಿತರಿಸಿ ಅವರು ಮಾತನಾಡಿದರು. ಮಹಿಳೆಯರಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ದೇಶದ ಉತ್ತಮ ನಾಗರಿಕರನ್ನಾಗಿ ಮಾಡಬೇಕು. ಮನೆಗೊಂದು ಶೌಚಾಲಯ ಕಟ್ಟಿಸಿಕೊಂಡು ಸ್ವಚ್ಛ ಭಾರತ ಯೋಜನೆಗೆ ಸಹಕರಿಸಬೇಕು ಎಂದರು. ಕ್ಷೇತ್ರದ ನಾಗರಮುನ್ನೋಳಿ ಹೋಬಳಿ ವ್ಯಾಪ್ತಿಯ ಅಕ್ಕ ಮಹಾದೇವಿ ಸ್ವಸಹಾಯ ಸಂಘ ಹತ್ತರವಾಟ್, ಮಂಗಳಗೌರಿ ಸ್ವಸಹಾಯ ಸಂಘ ಜೈನಾಪುರ, ಸಂಗಮ ಸ್ವಸಹಾಯ ಸಂಘ ನಾಗರಮುನ್ನೋಳಿ, ಧಾನೇಶ್ವರಿ ಸ್ವಸಹಾಯ ಸಂಘ ಸೇರಿ 10 ಸಂಘಗಳಿಗೆ ಅಮೃತ ಯೋಜನೆಯಡಿ ತಲಾ 1 ಲಕ್ಷ ರೂಪಾಯಿ ಅನುದಾನದ ಚೆಕ್ ವಿತರಿಸಲಾಗಿದೆ ಎಂದರು. ಈ ದೇಶದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಈ ಕಟ್ಟಿಗೆ ಮೇಲೆ ಅಡಿಗೆ ಮಾಡಿ ಹುಗಿಯಿಂದ ರೋಡ್ ಬರಬಾರದು ಒಂದು ತಾಯಿಯಿಂದ ಅಡಿಗೆ ಮಾಡುವಂತೆ ಸಣ್ಣ ಮಕ್ಕಳು ಹೊರಕತ್ತಾರ ಅಂತ ಅವ್ರ ತೊಡೆ ಮೇಲೆ ಕುಳಿಸ್ಕೊಂಡು ಅವ್ರು ಅಡಿಗೆ ಮಾಡಬೇಕಾಗ್ತದೆ. ಆ ಹೇಳಿದಾಗ ಮಕ್ಕಳಿಗೆ ಹುಗಿ ಮಾಡೋದು ಮಕ್ಕಳಿಗೆ ರೋಗ. ಹೀಗಾಗಿ ಯಾವ ತಾಯಿಯಂದ್ರಿಗೆ ಜಿಗ್ಜಿನವ್ರು ಎಂ ಪಿ ಇದ್ದಾಗ ಅವ್ರ ಕೋಟಾದಾಗ ಪತ್ರ ತಗೊಂಡಾದ್ರೂ ನನಗೆ 6 ತಿಂಗಳು ಅಡ್ಡಾಡಿಸಿದ ಅವ್ರು ಗ್ಯಾಸ್ ಅಂಗಡಿ ಅವ್ರು 6 ತಿಂಗಳು ಅಂತ ಕೊಟ್ಟರು ನನ್ನ ಗ್ಯಾಸ್. ಅಂತ ಪರಿಸ್ಥಿತಿ ಇರ್ತಾಗ ಹಾಗೆ ಯಾರು ಇಂಥ ನ್ಯಾಯವಾದಿಗಳು ಇವರು ಇದ್ದಾರ ಇವ್ರ ಹತ್ತಿರ ಚಿಕ್ಕೋಳಿ ತರ್ತಿದ್ರ ಆದ್ರೆ ಎಲ್ಲರಿಗೂ ಸಿಗ್ತಿದ್ದಿಲ್ಲ. ಆದ್ರೆ ಇದು ನರೇಂದ್ರ ಮೋದಿಜಿಯವರ ಒಂದು ಪ್ರೇರಣೆ ಅವರ ಶಕ್ತಿ. ಅದಕ್ಕೆ ದೇಶದಲ್ಲಿ ಯಾವ ಮಕ್ಕಳು ಹೆಣ್ಮಕ್ಕಳಿಗೆ ತೊಂದರೆ ಆಗಬಾರ್ದು ಅವರ ಆರೋಗ್ಯ ಕಾಪಾಡುವ ಸಲುವಾಗಿ ಮತ್ತು ದೇಶದಲ್ಲಿ ಮಳೆ ಬರಬಾರ್ತ ಕಡಿಮೆ ಆಗುವುದರಿಂದ ಯಾಕೆ ಮಳೆ ಕಡಿಮೆ ಅಂದ್ರೆ ನಾವೆಲ್ಲರೂ ಅರಣ್ಯದಲ್ಲಿ ಗಿಡಗಳನ್ನ ಕಡಿದು ಅಡಿಗೆ ಮಾಡೋದ್ರಿಂದ ಉಪಯೋಗ ಮಾಡೋದ್ರಿಂದ ಅರಣ್ಯ ಎಲ್ಲ ನಾಶ ಆಗಿ ಮಳೆನೂ ಕಡಿಮೆ ಆಗಬೇಕು. ಅದಕ್ಕೆ ಅರಣ್ಯನೂ ನಾಶ ಆಗಬಾರದು, ಅರಣ್ಯನೂ ಉಳಿಬೇಕು ಮತ್ತು ನಮ್ಮ ದೇಶದ ಎಲ್ಲ ಹೆಣ್ಮಕ್ಕಳ ಆರೋಗ್ಯ ಚೆನ್ನಾಗಿರಬೇಕು ಅನ್ನುವಂತ ದೃಷ್ಟಿ ಇಟ್ಟುಕೊಂಡು ಪ್ರತಿಯೊಬ್ಬರಿಗೂ ಶ್ರೀಮಂತರಿರಲಿ ಬಡವರಿರಲಿ ಪ್ರತಿಯೊಬ್ಬರಿಗೂ ಕೂಡ ಉಜ್ವಲ ಗ್ಯಾಸ್ ಮುಕ್ಕಟ್ಟ ಕೊಡುವಂತ ಸಾಕಷ್ಟು ಕೋಟಿಗಟ್ಟಲೆ ಈಗ ನಾವು ಉಜ್ವಲ ಗ್ಯಾಸ್ ಅನ್ನು ಕೊಟ್ಟಿದ್ದೆವು. ಆದರೆ ಈ ನಮ್ಮ ಭಾಗದವರು ಕೊಡುವ ಕೆಲವು ಕೆಲವು ಮಂದಿ ಕಾಗದ ಪತ್ರ ಕೊಡೋದಕ್ಕಾಗಿ ಉಳಿದಂತವ್ರು ಈಗ ಕೊಟ್ಟುಕೊಂಡು ಮಂಜೂರು ಮಾಡಿಸ್ಕೊಂಡಾರು. ಅದಕ್ಕೆ ಮೊನ್ನೆ ರವಿವಾರ ದಿವಸನೂ ಕೂಡ ಕರೋಶಿ ಅವ್ರ ವಯಸ್ಸಿನ ಪಾತಿ ಅವ್ರು ಊಟ ದಿವಸ ಆಗ ಕಪೂರ್ ಗ್ಯಾಸ್ ಇದ್ದವ್ರ ಕಡೆಯಿಂದ 50 ಗ್ಯಾಸ್ ಅನ್ನು ಕೊಟ್ಟಿವ್ ಆ ದಿವಸ. ಮುಂದೆ ಇವತ್ತ 82 ಗ್ಯಾಸ್ ಕೊಡಾಕತ್ತೇವೆ. ಇವರು ಇವಾಗ ಗ್ಯಾಸ್ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ ಒಟ್ಟು 89 ಗ್ಯಾಸ್. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಗರಬುಡೆ ಮಾತನಾಡಿ, ಜೈನಾಪುರ ಗ್ರಾಮದಲ್ಲಿ ಸಿಸಿ ರಸ್ತೆ ಗಟಾರ್ ನಿರ್ಮಿಸಿ ಮಾದರಿ ಗ್ರಾಮ ಮಾಡಲು ಆಸಕ್ತಿ ವಹಿಸಬೇಕು ಎಂದರು. ಸಂಬಂಧಿಸಿ ನರೇಂದ್ರ ಮೋದಿ ಅವರು ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಈ ಗ್ಯಾಸ್ ಉಜ್ವಲ ಗ್ಯಾಸ್ ಅನೇಕ ಕಾರ್ಯಗಳನ್ನು ರೈತರಿಗೆ ತಲುಪಬೇಕಂತ ಕಿಸಾನ್ ಸಮ್ಮಾನ್ ಇರಬಹುದು, ಆಮೇಲೆ ರೈತ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು, ಮತ್ತೆ ಇದೀಗ ಅಧ್ಯಕ್ಷ ಹೇಳಿದಂತಾಗ ಜೇಜಮ್ ಇರ್ಬೋದು, ಹಲವಾರು ಕಾರ್ಯಗಳನ್ನು ಪ್ರತಿಯೊಬ್ಬರಿಗೆ ಅಂತ್ಯೋದಯವರಿಗೆ ತಲುಪಬೇಕನ್ನೋ ಯೋಜನೆಯನ್ನ ನಮ್ಮ ಜನಸಂಘದ ಸಂಸ್ಥಾಪಕರಾದ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಹಾಗೂ ಪಂಡಿತ್ ದೀನದಯಾಳ್ ಅವರ ಕನಸು. ಆ ಕನಸನ್ನು ಹೇಳ್ತಾ ಸಂಬಂಧಿಸಿ ನರೇಂದ್ರ ಮೋದಿ ಅವರು ಬಸವರಾಜ ಬೊಮ್ಮಾಯಿ ನಮ್ಮ ಜನಪ್ರಿಯ ಶಾಸಕರಾದಂತಹ ದುರೇಮ್ಮ ಅಯ್ಯವರು ಆ ಕನಸನ್ನು ಹೇಳ್ತಾ ಇಳೆಯಿರ್ತಾರೆ. ಹೆಂಗ್ ಇಳಿಸ್ತಾರೆ ಅಂದ್ರೆ ಪ್ರತಿಯೊಬ್ಬರಿಗೆ ಪ್ರತಿ ಮನೆಯಾಗ ಎಲ್ಲಿ ಯಾವ ಮನೆಗೆ ಹೋದ್ರು ಉಜ್ವಲ ಗ್ಯಾಸ್ ಐತೆ, ಯಾವ ಮನೆಗೂ ಗ್ಯಾಸ್ ಮೊದಲು ಹೆಂಗಿದ್ರು ಅವ್ರೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇಂತ ಶಾಸಕನ ಕೊಡ್ತದಾವ ಕುಂಟ ಅದು ಕಡಿಮೆ ಐತಿ. ನಮ್ಮ ಶಾಸಕ ಹೆಂಗಲ್ಲ ಅಂದ್ರವ ಎನಕ್ಕಿಂತ ಕಿರಿಯರಿಲ್ಲ, ಶಿವಭಕ್ತರಕ್ಕಿಂತ ಹಿರಿಯರಿಲ್ಲ, ನಿಮ್ಮ ಬಾಲ ಸಾಕ್ಷಿ ನಮ್ಮ ಮನದ ಸಾಕ್ಷಿ ಅಂತ ಶಾಸಕರ ನಂಬಿಕಿಂತ ಸಮಾಜ ಯಾರಿಲ್ಲ. ಆ ಬಹಳದಿಂದ ಯಾರ ಬಂದ್ರೆ ಅವ್ರಿಗೆ ಅಂದ್ರ ಅಂದ್ರ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ನಿಮ್ಗೆ ಏನು ಕೆಲಸ ಐತಿ, ಯಾರೋ ಲೈಬ್ರಾಟ್ರಿ ಇಲ್ಲೇ ಶನಿವಾರ ಸಾಯ್ಬ್ಯಾ ಬಂದ್ರು ನಿಮ್ಗೆ ಯಾವುದೇ ಕೆಲಸ ಇದ್ರೆ ಯಾವುದೋ ಒಂದು ಶಾಲೆ ಇರ್ಬೋದು ಯಾವುದೇ ಕೆಲಸ ಇದ್ರು ತಕ್ಷಣ ಅವ್ರು ಕೆಲಸ ಮಾಡ್ತೀವಿ ಅಂತ ಕೆಲಸ ನಮ್ಮ ಜನಪ್ರಿಯ ಶಾಸಕರು ಮಾಡ್ತಾ ಬಂದಿದ್ದಾರೆ. ಇದೇ ರೀತಿ ಅವರ ಕೆಲಸಗಳನ್ನು ಮಾಡ್ಕೊತಾರೆ. ನಮ್ಮ ಏನ ಎಲ್ಲ ಕಷ್ಟಗಳನ್ನ ಈಡೇರಿಸಿ ಅಂತ
ಮುಖಂಡ ರಾಜು ಹರಗಣ್ಣವರ್ ಮಾತನಾಡಿ ಉಜ್ವಲ ಗ್ಯಾಸ್ ಮೂಲಕ ಹೆಣ್ಣು ಮಕ್ಕಳ ಕಣ್ಣೀರು ಹನಿ ವರೆಸಲು ಬಿಜೆಪಿ ಒಳ್ಳೆಯ ಕೆಲಸ ಮಾಡಿದೆ ಎಂದರು. ವೇದಿಕೆ ಮೇಲೆ ವಿಜಯ್ ಕೋಟಿವಾಲೆ, ಅಣ್ಣಾಸಾಹೇಬ್ ಕೆಮಲಾಪುರೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಗರಬುಡೆ, ರಾಯಗೌಡ ಕೆಳಗಿನಮನಿ, ಬಸವರಾಜ್ ಮಾಳ್ಗೆ, ಸಿಡಿಪಿಒ ದೀಪಾ ಕಾಳೆ, ಮಾರುತಿ ಗರಬುಡೆ, ಸಂತ್ರಾಮ್ ಕುಂಡ್ರುಕ್, ನ್ಯಾಯವಾದಿ ರವಿ ಹಿರೇಕೋಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.